ओहो हाय, दिस इज रोशन ए के ए मिस्टर पायरेट। एलू स्वागत गाइस मिस्टर पायरेट यूट्यूब चैनल के। हेगिदिरा एल्लरू? एल्लरू कूड फुल मस्त चिल मार्कोंडिदिरा अंत अंदुकोंडिदिनी। ಇವತ್ತಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋನ ಟಾಪಿಕ್ ಏನಪ್ಪ ಅಂದರೆ ಹೌ ಟು ಬಿಕಮ್ ಪ್ರೋ ಪ್ಲೇಯರ್ ಇನ್ ಫ್ರೀ ಫೈರ್ ಅಂತ. ಅಂದರೆ ನೀವು ಯಾವ ರೀತಿ ಪ್ರೋ ಪ್ಲೇಯರ್ ಆಗ್ಬೋದು, ಸೊ ಇಷ್ಟು ದಿನ ನೋಬ್ ಆಗಿದ್ದು ಈ ವಿಡಿಯೋ ನೋಡಿದ ಮೇಲೆ ನೀವು ಪ್ರೋ ಕೂಡ ಆಗ್ಬೋದು, ಅಥವಾ ಇಷ್ಟು ದಿನ ಪ್ರೋ ಇದ್ರು ಕೂಡ ಈ ವಿಡಿಯೋ ನೋಡಿದ ಮೇಲೆ ಅಲ್ಟ್ರಾ ಲೆಜೆಂಡ್ ಪ್ರೋ ಮ್ಯಾಕ್ಸ್ ಆಗ್ಬೋದು. ಎಷ್ಟೊಂದು ಜನ ಫ್ರೀ ಫೈರ್ಗೆ ಹೊಸಬ್ರು ಇರ್ತೀರಾ, ನಿನ್ನೆ ಡೌನ್ಲೋಡ್ ಮಾಡಿರೋರು ಇರ್ತೀರಾ, ಅಥವಾ ಒಂದು ವರ್ಷ ಮುಂಚೆ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅವಾಗ ಅನ್ಇನ್ಸ್ಟಾಲ್ ಮಾಡಿ ಈಗ ಇನ್ಸ್ಟಾಲ್ ಮಾಡಿರೋರು ಕೂಡ ಇರ್ತೀರಾ. ಸೊ ಅಂಥವ್ರು ಯಾರಿದ್ದೀರೋ ಮತ್ತು ನಿಮ್ಮ ಗೇಮ್ ಪ್ಲೇ ಇಂಪ್ರೂವ್ ಮಾಡ್ಕೋಬೇಕಂತ ಯಾರಿರ್ತೀರೋ ಅವ್ರನ್ನ ವಿಡಿಯೋನ ಫುಲ್ ನೋಡಿ. ಯಾಕಪ್ಪ ಅಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ A to Z ಎಲ್ಲ ಥರದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ಕೊಡ್ತೀನಿ. ಸೊ ಒಬ್ಬ ಪ್ರೋ ಪ್ಲೇಯರ್ ಏನು ಮಾಡ್ತಾನೆ ಮತ್ತು ಒಬ್ಬ ನೂಬ್ ಪ್ಲೇಯರ್ ಏನು ತಪ್ಪು ಮಾಡ್ತಾನೆ, ಅದರಿಂದ ಅವನು ಎಲ್ಲರ ಕೈಯಿಂದನೂ ನೂಬ್ ಅಂತ ಅನ್ಸ್ಕೋತಾನೆ. ಸೊ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಫುಲ್ ಹಾಸ್ಕೊಂಡು ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಸೊ ನೀವು ಸ್ಕಿಪ್ ಮಾಡಿದ್ರೆ ಏನೋ ಒಂದು ಇಂಪಾರ್ಟೆಂಟ್ ಆಗಿರೋಂಥ ವಿಷಯನೇ ಸ್ಕಿಪ್ ಮಾಡ್ದಂಗೆ. ಸರಿ ಬಿಡಮ್ಮ. ಸೊ ಫಸ್ಟಿಗೆ ನಮ್ಮದು ಬರೋದು ಲ್ಯಾಂಡಿಂಗ್. ನೋಡಿ, ಗೇಮ್ ಸ್ಟಾರ್ಟ್ ಆಗಿದ ತಕ್ಷಣ ಬರೋದೇ ಫಸ್ಟ್ ಲ್ಯಾಂಡಿಂಗು. ಸೊ ನಾವು ಅಲ್ಲಿ ಪರ್ಫೆಕ್ಟ್ ಆಗಿದ್ರೆ ಫುಲ್ ಗೇಮ್ ಲಾಸ್ಟ್ವರೆಗೂ ತೊಗೊಂಡೋಗ್ಬೋದು. ಸೊ ಅದಕ್ಕೆ ಲ್ಯಾಂಡಿಂಗ್ ಯಾವ ರೀತಿ ಮಾಡಬೇಕು ನಾವು? ಸೊ ಫಸ್ಟ್ ನೀವು ಲ್ಯಾಂಡಿಂಗ್ ಯಾವ ಜಾಗದಲ್ಲಿ ಮಾಡಬೇಕಪ್ಪ ಅಂದರೆ, ನೀವು ಇಳಿದ್ರೆ ಅಲ್ಲಿ ನಿಮಗೆ ಗನ್ ಸಿಗಬೇಕು, ಅಂಥ ಜಾಗದಲ್ಲಿ ಇಳಿಬೇಕು. ಇನ್ನು ಕೆಲವು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಇಡ್ತವೆ. ಸೊ ಅವು ಏನು ಮಾಡ್ತಾವಪ್ಪ ಅಂದರೆ, ಯಾವ್ದಾದ್ರು ಮನೆಯೊಳಗೆ ಹೋಗಿ ಇಳ್ಬಿಡ್ತವೆ, ಫುಲ್ ಸೋಲೋಸ ಸ್ಕ್ವಾಡ್ ಫುಲ್ ಯಾವುದೋ ಒಂದು ವಿಡಿಯೋ ನೋಡ್ಕೊಂಡು ಬಂದ್ಬಿಡ್ತಾರೆ. ಎಕ್ಸಾಂಪಲ್ ಡಿ ಡಿ ವಿಡಿಯೋ ನೋಡ್ಕೊಂಡು ಬಂದಿರ್ತಾರೆ ಅಂದ್ಕೊಳ್ಳಿ, ಫುಲ್ ಜೋಸಲ್ಲಿ ಹೋಗಿ ಏನು ತಗೋಗನ್ನು ಎತ್ತು ಅಂತ ಹೋಗಿ ನುಗ್ತಾರೆ. ನೋಡಿದ್ರೆ ಅವರೇ ಡೆಡ್ ಬಾಕ್ಸ್ ಆಗ್ಬಿಟ್ಟು ಬಂದ್ಬಿಡ್ತಾರೆ. ಏನಿಲ್ಲ, ಆ ರೀತಿ ಎಲ್ಲ ಫುಲ್ ಲ್ಯಾಂಡಿಂಗ್ ಎಲ್ಲ ಮಾಡ್ಕೋಬೇಡಿ. ಫಸ್ಟ್ ಇಲ್ಲಿ ಆರಾಮಾಗಿ ಇಳ್ಕೊಳ್ಳಿ, ಯಾವ್ದಾದ್ರು ಒಂದು ಕಡೆ ಗನ್ ಸಿಗುತ್ತಾ ಅದು ತೊಗೊಳ್ಳಿ. ಸೊ ಇವಾಗ ನೋಡಿ, ಒಬ್ಬ ಲೇಟ್ ಲ್ಯಾಂಡಿಂಗ್ ಮಾಡ್ತಾನೆ, ಲೇಟ್ ಲ್ಯಾಂಡಿಂಗ್ ಮಾಡಿ ಗನ್ನು ತೊಗೊಂಡು ನಿಂತ್ಕೊಂಡಿರ್ತಾನೆ. ನಾನು ಹೋಗಿ ಅವನಿಗೆ ಆರಾಮಾಗಿ ಹೊಡಿತೀನಿ. ನೋಡಿ, ಗನ್ ಸಿಕ್ಕಿದ್ರು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಹೊಡಿಯೋಕ್ಕೆ ಬರಬೇಕು. ಇವನ ಹತ್ರ ಶಾರ್ಟ್ ಗನ್ ಇತ್ತು ಆದರೂ ಕೂಡ ಇವನು ಹೊಡೆದಿಲ್ಲ. ಸೊ ನಾನು ಬಾಡಿಯಲ್ಲೇ ಅವನ್ನ ಫುಲ್ ಫಿನಿಶ್ ಮಾಡಿಬಿಟ್ಟೆ. ಗುಡ್ ಬಾಯ್. ಸೊ ಈಗ ಸಿಚುವೇಶನ್ ನಂಬರ್ 2 ಕಡೆ ಬಂದ್ಬಿಡೋಣ. ನೋಡಿ, ನಾನಿಲ್ಲಿ ಆರಾಮಾಗಿ ಲೂಟ್ ಎಲ್ಲ ಮಾಡ್ತಾಯಿದ್ದೀನಿ, ಬಟ್ ಒಬ್ಬ ಎಲ್ಲ ರಾಂಗ್ ಪ್ಲೇಸಲ್ಲಿ ಲ್ಯಾಂಡಿಂಗ್ ಮಾಡಿಬಿಟ್ಟಿದ್ದಾನೆ. ಲ್ಯಾಂಡಿಂಗ್ ಮಾಡಿದ ತಕ್ಷಣ ಅವನೇನಪ್ಪ ಮಾಡ್ತಾನೆ ಅಂದರೆ ಕೆಳಗೆ ಆರ್ಬಿಟ್ಟ. ಅದರಿಂದ ಏನಾಯ್ತಪ್ಪ ಅಂದರೆ ಅವನಿಗೆ ಆರಾಮಾಗಲ್ಲಿ ನಾನು ಹೊಡೆದ್ಬಿಟ್ಟೆ. ಸೊ ಇಲ್ಲಿ ಏನಪ್ಪ ಅಂದರೆ, ನೀವು ಲ್ಯಾಂಡ್ ಆಗಿದ ತಕ್ಷಣ ಒಂದು ಸಾಯಬಾರ್ದು, ಅಥವಾ ಮುಂದೆ ಯಾರಾದರೂ ಎನಿಮಿ ಕಾಣಿಸಿದ್ರೆ ಅವನ್ನ ನೀವು ಹೊಡಿಬೇಕು. ಸೊ ನೀವು ಈ ರೀತಿ ಮಾಡಿದ್ರೆ ನೀವು ಒಬ್ಬ ಪ್ರೋ ಪ್ಲೇಯರ್ ಅಂತ ಅನ್ಸ್ಕೋತೀರಾ, ನೀವೇನಾದರೂ ಬೇಗ ಸತ್ತೋದ್ರೆ ಒಬ್ಬ ನ್ಯೂ ಪ್ಲೇಯರ್ ಅಂತ ಅನ್ಕೋತಾರೆ ಎಲ್ಲ ಬೇರೆಯವರು. ಸೊ ಆದಷ್ಟು ನೀವು ಇಳಿದಿದ ತಕ್ಷಣ ಗನ್ನ ಲೂಟ್ ಮಾಡಿ, ಮತ್ತು ನಿಮ್ಮ ಮುಂದೆ ಏನಾದರೂ ಎನಿಮಿ ಇಳಿದಿದ್ರೆ ಅವನ್ನ ಆದಷ್ಟು ಹೊಡೆಯೋದಕ್ಕೆ ಟ್ರೈ ಮಾಡಿ. ಫಸ್ಟೇ ಇಳಿದಿದ ತಕ್ಷಣ ಯಾರು ಕೂಡ ಸಾಯಕ್ಕೆ ಹೋಗಬೇಡಿ, ಸರಿನಾ? ನಮ್ಮ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಡೋಂಟ್ ಫೈರ್ ಇನ್ ಓಪನ್ ಸ್ಪೇಸ್ ಅಂತ. ಅಂದರೆ ನೀವು ಫೈಟ್ಸ್ನ ಓಪನ್ ಸ್ಪೇಸಲ್ಲಿ ತೊಗೋಬೋದು. ಯಾಕಪ್ಪ ಅಂದರೆ ನಿಮ್ಮ ಹತ್ರ ಕವರ್ ಇರಲ್ಲ, ಗ್ಲೂ ಅಲ್ಲಿ ಇದ್ದರೆ ಅವರು ಸ್ಕೈಲರ್ ಹಾಕಿ ಹೊಡೆದಾಕ್ಬಿಡ್ತಾರೆ. ನೋಡ್ತಿರ್ಬೋದು, ಈಗ ಮೇಲೊಬ್ಬ ನಂಗೆ ಒಬ್ಬ ಎನಿಮಿ ಸಿಗ್ತಾನೆ. ನಾನು ಮೇಲೆ ಹತ್ತುವಾಗಿಂದನು ಕೂಡ ಈ ಪೋಲ್ನ ಕವರ್ ಹಾಕಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಫೈರ್ ಬಂತು. ಸೊ ನಾನು ತಕ್ಷಣ ಹೋಗಂಗಾಗಿ ಕವರ್ ಸೈಡ್ಗೆ ಹೋಗ್ಬಿಟ್ಟೆ. ಇಲ್ಲಿಂದ ನಾನು ಅವನಿಗೆ ಆರಾಮಾಗಿ ಹೆಡ್ ಶಾಟು ಮತ್ತು ಬಾಡಿ ಶಾಟಿಂದ ಕಿಲ್ ಮಾಡಿದೆ. ಅವನು ಬಚಾವ್ ಆಗೋ ಚಾನ್ಸೇ ಇರಲಿಲ್ಲ. ಯಾಕಪ್ಪ ಅಂದರೆ ಅವನ ಹತ್ರ ಕವರೇ ಇರಲಿಲ್ಲ, ಅದಕ್ಕೆ ಫುಲ್ ಓಪನ್ ಸ್ಪೇಸಲ್ಲಿ ಬಂದಿದ್ದ, ಅದಕ್ಕೆ ಅವನು ಆರಾಮಾಗಿ ಡೌನ್ ಆಗಿಬಿಟ್ಟಿದ್ದಾನೆ. ನೀವು ಕೂಡ ಅಷ್ಟೇ, ಯಾವಾಗಲೇ ಫೈಟ್ ತೊಗೊಂಡ್ರು ಕೂಡ ಕವರ್ ತೊಗೊಂಡು ಫೈಟ್ ತೊಗೊಳ್ಳಿ. ಅದ್ರ ಜೊತೆಗೆ ಇನ್ನೂ ಜಾಸ್ತಿ ಜನ ಕವರ್ ಹತ್ರನೇ ಇರ್ತಾರೆ, ಆದರೆ ಜಾಸ್ತಿ ಹೊತ್ತು ಆಚೆ ಇರ್ತಾರೆ, ಈ ರೀತಿ ಎಕ್ಸ್ಪೋಸ್ ಆಗ್ಬಿಡ್ತಾರೆ. ಯಾರಿಗೆ ಡ್ರ್ಯಾಗ್ ಹೆಡ್ ಶಾಟ್ ಮತ್ತು ಒನ್ ಟ್ಯಾಪು ಅಥವಾ ಆ ರೀತಿ ಹೊಡೆಯೋಂಥವ್ರು ಯಾವುದೋ ಪ್ಲೇಯರ್ ಇದ್ದರೆ ಆರಾಮಾಗಿ ಅವ್ರಿಗೆ ಹೊಡ್ಬಿಡ್ತಾರೆ. ಸೊ ಆದಷ್ಟು ಫೈರ್ ಮಾಡಿದ ತಕ್ಷಣ ಕವರ್ಗೆ ಬರೋಕ್ಕೆ ಟ್ರೈ ಮಾಡಿ, ಅದು ಒಂದು ರೀತಿ ಅಡ್ವಾಂಟೇಜ್ ಆಗುತ್ತೆ ನಿಮಗೆ. ಎಕ್ಸಾಂಪಲ್ಗೆ ನೀವು ಈ ಕ್ಲಿಪ್ಪೇ ನೋಡ್ಬೋದು, ಇಲ್ಲಿ ಒಬ್ಬನೇ ಒಬ್ಬ ಎನಿಮಿ ಇದಾನಂತ ನಾನು ಅವನಿಗೆ ಫೈರ್ ಮಾಡ್ತೀನಿ. ನೋಡ್ತಿದ್ರೆ ದೂರದಿಂದ ಅವ್ರ ಫ್ರೆಂಡು ಕಾರ್ 98 ನನಗೆ ಹೊಡ್ಬಿಡ್ತಾನೆ. ಇಲ್ಲಿ ಸ್ಪಾರ್ಕಿ ಅವರು ಗ್ಲೂ ವಾಲ್ ಕೂಡ ಹಾಕಿದ್ದಾರೆ, ಆದರೆ ಎಷ್ಟೊತ್ತಂತ ಹಾಕ್ತಿದ್ರು, ಸ್ಕೈಲರ್ನ ಬಿಟ್ಟು ಅದರಿಂದ ನನ್ನ ಫುಲ್ ಖತಮ್ ಟಾಟಾ ಬೈ ಬೈ ಮಾಡಿಬಿಟ್ರು, ಮತ್ತು ಸ್ಪಾರ್ಕಿ ಅವ್ರಿಗೂ ಕೂಡ ಮುಗಿಸೇಬಿಟ್ರು. ಸೊ ಅದಕ್ಕೆ ಯಾವತ್ತೂ ಕೂಡ ಓಪನ್ ಸ್ಪೇಸಲ್ಲಿ ಫೈಟ್ ತೊಗೊಳಕ್ಕೆ ಹೋಗಬೇಡಿ ನೀವು. ನಮ್ಮ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ, ಆಲ್ವೇಸ್ ಯೂಸ್ ಹೆಡ್ಫೋನ್ಸ್ ಅಂತ. ನೋಡಿ, ನೀವು ಏರ್ಫೋನ್ಸ್ ಹಾಕೋದ್ರಿಂದ ನಿಮಗೆ ಸಖತ್ ಅಡ್ವಾಂಟೇಜ್ ಇದೆ. ಸೊ ಅದಕ್ಕೆ ಮುಂಚೆ ಈ ಕ್ಲಿಪ್ನ ನೋಡಿ ಒಂದ್ಸತಿ. ಕೇಳಿಸ್ಕೊಂಡ್ರಲ್ಲ ಏರ್ಫೋನ್ಸಿಂದ ನಮಗೆ ಎಷ್ಟು ಅಡ್ವಾಂಟೇಜ್ ಅಂತ. ಸೊ ಎನಿಮಿ ಯಾವ ಸೈಡಿಂದ ಬರ್ತಿದ್ದಾನೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅಕ್ಕಪಕ್ಕ ಸ್ವಲ್ಪ ಸೌಂಡ್ ಬಂದರೂ ಕೂಡ ಏರ್ಫೋನಲ್ಲಿ ಆರಾಮಾಗಿ ಗೊತ್ತಾಗುತ್ತೆ, ಅದೇ ನಾವು ಸ್ಪೀಕರಲ್ಲಿ ಹಾಕ್ಕೊಂಡ್ರೆ ಒಂಚೂರು ಗೊತ್ತಾಗಲ್ಲ. ನಾನು ಕೂಡ ಅಷ್ಟೇ ಏರ್ಫೋನ್ಸ್ನ ಯೂಸ್ ಮಾಡ್ತೀನಿ, ನಿಮಗೂ ಕೂಡ ಅದೇ ಸಜೆಸ್ಟ್ ಮಾಡೋದು. ಆದಷ್ಟು ಏರ್ಫೋನ್ಸ್ ಹಾಕ್ಕೊಂಡು ಆಡೋಕ್ಕೆ ಟ್ರೈ ಮಾಡಿ, ಇದರಿಂದ ನಿಮಗೆ ಸಖತ್ ಅಡ್ವಾಂಟೇಜ್ ಸಿಗುತ್ತೆ. ಈಗ ಸ್ವಲ್ಪ ಜನ ಇರ್ತಾರೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ ತಕ್ಷಣ ಅವ್ರ ಸೆನ್ಸಿಟಿವಿಟಿನ
ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು ಬಿಟ್ಟು ಅಥವಾ ಜಾಸ್ತಿ ಮಾಡ್ಕೊಳ್ಳೋದು ಬಿಟ್ಟು ಡೈರೆಕ್ಟಾಗಿ ಸ್ಟ್ರೈಟಾಗಿ ಜಾಸ್ತಿ ಮಾಡಿಬಿಡ್ತಾರೆ. ಮತ್ತು ಇನ್ನೊಂದು ಕಸ್ಟಮ್ ಹೆಚ್ಚುಡಿನೂ ಕೂಡ ಅಷ್ಟೇ, ನಿಮ್ಮ ಹ್ಯಾಂಡ್ ಸೆಟ್ ಆಗಿರುತ್ತೆ ಕರೆಕ್ಟಾಗಿ, ಅಂಥ ಕಸ್ಟಮ್ ಹೆಚ್ಚುಡಿನ ಒಂದೇ ಸತಿಗೆ ಚೇಂಜ್ ಮಾಡಿಡ್ತೀರಾ. ವಿಡಿಯೋ ನೋಡೋಕ್ಕೆ ಮುಂಚೆ ನೀವು ಎಷ್ಟು ಚೆನ್ನಾಗಿ ಆಡ್ತಿರ್ತೀರೋ, ನೀವು ಕಸ್ಟಮ್ ಹೆಚ್ಚುಡಿ ಚೇಂಜ್ ಮಾಡಾದ್ಮೇಲೆ ಅದಕ್ಕಿಂತ ವರ್ಸ್ಟಾಗಿ ಆಡ್ತೀರಾ ಅಂದರೆ ಒಳ್ಳೆ ನೂಪ್ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವಾಗ ಫುಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ. ಆವಾಗ ಅನ್ಕೋತೀರಾ, ಗುರು ಯಾಕಾದರೂ ನನ್ನ ಕಸ್ಟಮ್ ಹೆಚ್ ಡಿ ಎಲ್ಲ ಚೇಂಜ್ ಮಾಡಿದೆ ಅಂತ. ಆವಾಗ ನಿಮ್ಮ ರಿಯಲ್ ಆಗಿರೋಂಥ ಹೆಚ್ ಡಿ ನಿಮಗೆ ಸಿಗೋಲ್ಲ, ಅಲ್ಲೇ ಸ್ವಲ್ಪ ತಲೆ ಕೆಟ್ಟು ಒನ್ ಮಂತು ಫುಲ್. ಅದಕ್ಕೆ ಯಾವತ್ತೂ ಕೂಡ ನೀವು ನಿಮ್ಮ ಹೆಚ್ ಡಿ ಮತ್ತು ಸೆನ್ಸಿಟಿವಿಟಿನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ನಿಮ್ಮ ಗೇಮ್ ಪ್ಲೇ ಮತ್ತು ಮೊದಲು ಯಾವ ರೀತಿ ಆಡ್ತಿದ್ರು ಆ ರೀತಿಯೆಲ್ಲ ಆಡೋಕ್ಕಾಗಲ್ಲ. ಚೇಂಜ್ ಮಾಡಿದ್ರು ಸ್ವಲ್ಪ ಸ್ವಲ್ಪನೇ ಚೇಂಜ್ ಮಾಡಿ, ಅಂದರೆ ಸೆನ್ಸಿಟಿವಿಟಿನ 2-2 ಪಾಯಿಂಟ್ಸು ಮತ್ತು ನಿಮ್ಮ ಫೈರ್ ಬಟನ್ ಸೈಜ್ನ 2-2 ಹಂಗೆ ಸ್ವಲ್ಪ ಸ್ವಲ್ಪನೇ ಚೇಂಜ್ ಮಾಡ್ಕೊಂಡು ಹೋಗಿ, ಅವಾಗ ಅಡ್ಜಸ್ಟ್ ಆಗುತ್ತೆ. ಒಂದೇ ಸರ್ತಿ ಎರ ಬಿಡ್ರಿ ಚೇಂಜ್ ಮಾಡೋಕ್ಕಂತೂ ಹೋಗಲೇಬೇಡಿ. ಇಲ್ಲಿವರೆಗೂ ನೀವು ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ನೋಟಿಫಿಕೇಷನ್ನ ಆಲಿಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾವಾಗೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬೇಗ ಸಿಗುತ್ತೆ. ಅದ್ರ ಜೊತೆಗೆ ನಾವು 16K ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಿ. ಹಾಂ ಹಾಂ, ಸ್ವಲ್ಪ ಸಮಾಧಾನ ಸಮಾಧಾನ, ಇಲ್ಲಿಗೆ ಸೆಲೆಬ್ರೇಷನ್ ಮುಗಿಯಲ್ಲ. ಇನ್ನು ನಾವು 25K ಕಂಪ್ಲೀಟ್ ಮಾಡಬೇಕು, 50K ಕಂಪ್ಲೀಟ್ ಮಾಡಬೇಕು, ಮತ್ತು ಲಾಸ್ಟಿಗೆ 100K ಕಂಪ್ಲೀಟ್ ಮಾಡಬೇಕು. ಅಂದರೆ ನೀವೆಲ್ಲ ಕಂಪ್ಲೀಟ್ ಮಾಡಿಸಲ್ಲ ಅಂತಾಯಿತು. ಸೊ ನಮ್ಮ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೀವು ಶಾರ್ಟ್ ರೇಂಜಲ್ಲಿ ಫೈಟ್ ಮಾಡೋದನ್ನ ಕಲಿಬೇಕು. ಹೌದು, ಶಾರ್ಟ್ ರೇಂಜಲ್ಲಿ ಫೈಟ್ ಮಾಡೋದು. ಸೊ ಇದರಿಂದ ಸಕ್ಕತ್ ಅಡ್ವಾಂಟೇಜಸ್ ಇದೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಮಾಡ್ಕೋಬೋದು. ನೋಡ್ತಿರ್ಬೋದು ಇಲ್ಲಿ ಮುಂದೆ ಒಬ್ಬ ಎನಿಮಿ ಇದ್ದಾನೆ, ಅವನ್ನ ನಾನು ಮುಗಿಸ್ದೆ. ನಿಮಗೆ ಗೊತ್ತೇ ಇರುತ್ತೆ ನಾನು ಸ್ವಲ್ಪ ಪ್ರೋ ಬೇರೆ. ಫ್ರೀ ಫೈರ್ನ ಈಗ ತಾನೇ ಇನ್ಸ್ಟಾಲ್ ಮಾಡೋಂಥ ಪ್ಲೇಯರ್ಸು ಮತ್ತು ಹಳೆ ಪ್ಲೇಯರ್ಸು ಕೂಡ ಶಾರ್ಟ್ ರೇಂಜಲ್ಲಿ ಫೈಟ್ ಮಾಡೋಕ್ಕೆ ತುಂಬಾ ಹೆದರಿಕೆ ಪಡ್ತಾರೆ. ಲಾಂಗ್ ರೇಂಜಲ್ಲಿ ಹೆಂಗೋ ಆರಾಮಾಗಿ ಹೆಡ್ ಶಾಟ್ ಎಲ್ಲ ಹೊಡಿತಾರೆ, ಆದರೆ ಶಾರ್ಟ್ ರೇಂಜಲ್ಲಿ ಅದಾಗಲ್ಲ. ಯಾಕಪ್ಪ ಅಂದರೆ ಒಳಗೇ ಸ್ವಲ್ಪ ಭಯ ಇರುತ್ತೆ. ಅದಕ್ಕೆ ನೀವು ಆದಷ್ಟು ಕ್ಲೋಸ್ ರೇಂಜ್ ಫೈಟ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಇದನ್ನ ನೀವು ಕ್ಲಾಸ್ ಕೊಡಲ್ಲಾದರೂ ಎಲ್ಲಿ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಮತ್ತು ನೀವು ಶಾರ್ಟ್ ರೇಂಜಲ್ಲೇ ಚೆನ್ನಾಗಿ ಆಡೋದನ್ನ ಕಲಿತ್ರೆ ಆರಾಮಾಗಿ ನೀವು ಮೈಂಡ್ ಗೇಮ್ನ ಆಡ್ಬೋದು, ಅಂದರೆ ಎನಿಮೀಸ್ಗೆ ಆರಾಮಾಗಿ ಚಕ್ಮಾ ಕೊಡ್ಬೋದು. ಇದರಿಂದ ನಿಮಗೆ ಸಖತ್ ಅಡ್ವಾಂಟೇಜ್ ಇರುತ್ತೆ. ಮತ್ತು ಫ್ರೀ ಫೈರಲ್ಲಿ ಇನ್ನು ಕೆಲವು ಈ ರೀತಿ ಪ್ಲೇಯರ್ ಕೂಡ ಇರ್ತಾರೆ. ಏನಪ್ಪ ಅಂದರೆ ಏನಾದರೂ ಒಂದು ಮ್ಯಾಚಲ್ಲಿ ಸೋತೋಗ್ಬಿಟ್ರೆ, ಏ ನಾನು ಫುಲ್ ನೋಬ್ ಗುರು, ಏನು ನನ್ನ ಕೈಯಿಂದ ಏನೂ ಆಗಲ್ಲ, ನನಗೆ ಒನ್ ಟ್ಯಾಪ್ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ ಅಂತ ಅಂದ್ಕೊಂಡಿರ್ತಾರೆ. ನೀವು ಯಾವುದೇ ಕೆಲಸನ ಸ್ಟಾರ್ಟ್ ಮಾಡಲಿ, ಫಸ್ಟು ನಿಮಗೆ ಕಾನ್ಫಿಡೆನ್ಸ್ ಇರಬೇಕು, ಆ ಕೆಲಸನ ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ. ಆವಾಗೇ ನೀವು ಅದನ್ನ ಸಕ್ಸೀಡ್ ಮಾಡೋಕ್ಕಾಗೋದು. ಸೊ ನಾನು ಹೇಳೋದು ಇಷ್ಟೇ, ನೀವು ಏನಾದರೂ ಮಾಡಿ, ಒಟ್ಟಿನಲ್ಲಿ ನೀವು ಫುಲ್ ಕಾನ್ಫಿಡೆಂಟಾಗಿ ಮಾಡಿ. ಇವತ್ತು ನೀವು ಯಾವ್ಯಾವ ಲೆಜೆಂಡ್ ಪ್ಲೇಯರ್ಸ್ನ ನೋಡ್ತಿದ್ದೀರೋ ಅವರು ಒಂದಲ್ಲ ಒಂದು ಟೈಮಲ್ಲಿ ನೂಬ್ ಆಗಿಂಥವ್ರು, ಅವರು ಕೂಡ ಪ್ರಾಕ್ಟೀಸ್ ಮಾಡಿ ಮಾಡಿನೇ ಇಷ್ಟು ಚೆನ್ನಾಗಿ ಗ್ಲೂವಲ್ ಹಾಕೋದು, ಒನ್ ಟ್ಯಾಪ್ ಆಡೋದು ಎಲ್ಲ ಕೂಡ ಕಲ್ತಿರೋದು. ನೀವು ಕೂಡ ಅಷ್ಟೇ, ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ನಿಮಗೂ ಕೂಡ ಒಂದಲ್ಲ ಒಂದು ದಿನ ಒನ್ ಟ್ಯಾಪ್ ಬರುತ್ತೆ, ಮತ್ತು ನೀವು ಕೂಡ ಸೋಲೋಸ ಸ್ಕ್ವಾಡ್ ಆಡ್ಬೋದು. ಏ ಒಂದು ನಿಮಿಷ, ನಾನು ಯಾವಾಗಲಿಂದ ಈ ರೀತಿ ಮೋಟಿವೇಷ್ನಲ್ ಸ್ಪೀಚ್ ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ? ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿಬಿಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಪ್ರೋ ಆಗಬೇಕಲ್ವಾ. ಸೊ ಅದ್ರ ಜೊತೆಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಾವು ಕೂಡ ಮುಂದೆ ಹೋಗಬೇಕು, 50K 100K ಎಲ್ಲ ರೀಚ್ ಮಾಡಬೇಕು. ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.